ಚಿಕ್ಕಬಳ್ಳಾಪುರದಲ್ಲಿ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ನಮ್ಮ ಚುಂಚನಗಿರಿ ಮಠಾಧೀಶರು ನಮ್ಮ ಕ್ಷೇತ್ರದ ನಿರ್ಮಲಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲೇ ಎತ್ತಿನ ಹೊಳೆಯಿಂದ ನೀರನ್ನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಒಳಗೊಂಡಂತೆ ದೇವನಹಳ್ಳಿ ನೆಲಮಂಗಲ ಬೆಂಗಳೂರು ಗ್ರಾಮಾಂತರದ ಕೆಲವು ಭಾಗದಲ್ಲಿ ತುಮಕೂರು ಜಿಲ್ಲೆ ರಾಮನಗರ ಜಿಲ್ಲೆ ಅಂತಕ್ಕಂಥ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಕೇವಲ ಒಂದೇ ವರ್ಷದಲ್ಲಿ ನೀರು ತರ್ತೀವಿ ಅಂದರು. ಇವತ್ತು 2022ಕ್ಕೆ ಬಂದಿದ್ದೇವೆ. ಮೊದಲನೇ ಹಂತದಲ್ಲಿ ಹೇಳಿದ್ರು ಆ ಒಂದು ಯೋಜನೆಗೆ 8,000 ಕೋಟಿ ಹಣ ಖರ್ಚಾಗುತ್ತೆ ಅಂತ ಹೇಳಿ, ನಂತರ 13,000 ಕೋಟಿ ಅಂದರು, ಈಗ 24,000 ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಡಿ ಪಿ ಆರ್ಗಳು ಮಾಡಿಲ್ಲ, ಲೈನ್ ಎಸ್ಟಿಮೇಟ್ಗಳ ಮುಖಾಂತರ ಅವರಿಗೆ ಬೇಕಾದಂಥ ರೀತಿಯಲ್ಲಿ ದಿನಕ್ಕೆ ಒಂದೊಂದು ತೀರ್ಮಾನಗಳು, ಇದು ನಡೀತಿರ್ತಕ್ಕಂಥ ವಾಸ್ತವಾಂಶ. ನಾನು ಅವತ್ತೇ ಹೇಳಿದೆ, ಜನಗಳಿಗೆ ದ್ರೋಹ ಮಾಡಬೇಡಿ ಅಂತ ಹೇಳಿ. ನೀರನ್ನು ಯಾವೊಂದು ಸಮಯವಂತ ನಿಗದಿ ಮಾಡ್ತೀರಿ, ಆ ಸಮಯದೊಳಗೆ ನಮ್ಮ ಜನಕ್ಕೆ ನೀರನ್ನು ಕೊಡದೇ ಇದ್ದರೆ ಒಂದೊಂದು ಕ್ಷಣವೂ ನಮ್ಮ ರೈತರಿಗೆ ಅತ್ಯಂತ ದಾರುಣವಾದಂಥ ಪರಿಸ್ಥಿತಿಗಳಿದೆ ಅಂತಕ್ಕಂಥದ್ದನ್ನು ನಾನು ನಿರಂತರವಾಗಿ ಹೇಳ್ತಾ ಬಂದಿದ್ದೇನೆ. ಇಲ್ಲಿ ಪ್ರಶ್ನೆ, ಯಾವೊಂದು ಎತ್ತಿನ ಹೊಳೆಯ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ, ಎತ್ತಿನ ಹೊಳೆಯಿಂದ ಮುಂದಕ್ಕಿನ್ನೂ ಬರಲೇ ಇಲ್ಲ. ಅದು ಈಗಾಗಲೇ ಸುಮಾರು 13,000 ಕೋಟಿ ಹಣ ಖರ್ಚು ಮಾಡಿದ್ದೇವೆ ಅಂತಾರೆ. ಇಲ್ಲಿ ಮತ್ತೊಂದು, ಈ ಸರ್ಕಾರವೇ ಮಾಡಿದಂಥ ನಿರ್ಧಾರ, ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗ ಅಂತಕ್ಕಂಥ ಪ್ರದೇಶದಲ್ಲಿ 10 TMC ನೀರನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಜಲಾಶಯವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಪ್ರಾರಂಭಿಕ ಹಂತದಲ್ಲಿ ಹೇಳಿದರು. ನಂತರ ಅಲ್ಲಿ 450 ಎಕ್ಟರ್ ಭೂಮಿ ಅರಣ್ಯ ಪ್ರದೇಶದ ಭೂಮಿ ಇದೆ, ಅದು ಸ್ವಲ್ಪ ತೊಡಕಾಗುತ್ತೆ ಅಂತ ಹೇಳಿ ಅದನ್ನು ಡ್ರಾಪ್ ಮಾಡಿದ್ರು. ಕೈ ಬಿಟ್ಟು ಇಲ್ಲಿ ನಮ್ಮ ಕೊರಟಗೆರೆ ಹತ್ರ ಬೈರ್ಗೊಂಡ್ಲು ಅಂತಕ್ಕಂಥ ಒಂದು ಗ್ರಾಮದ ಹತ್ರ 5 TMC ನೀರನ್ನು ಸಂಗ್ರಹಿಸ್ತೀವಿ, ಆ ನೀರನ್ನು ಈ ಭಾಗಕ್ಕೆ ಬಿಡ್ತೀವಿ ಅಂತ ಹೇಳಿದ್ರು. ಈಗ ಏನು ಹೇಳ್ತಾ ಇದ್ದಾರೆ, 5 TMC ನೀರನ್ನು ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಭೂಮಿಯ ಒಂದು ಭೂಸ್ವಾಧೀನ ಮಾಡಲಿಕ್ಕೆ ತಕರಾರುಗಳಿದ್ದಾವೆ, ಅದಕ್ಕೆ ಕೇವಲ 2 TMC ನೀರನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಜಲಾಶಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2 TMC ನೀರನ್ನು ಎತ್ತಿನ ಹೊಳೆಯಿಂದ ತಂದು ಚಿಕ್ಕಬಳ್ಳಾಪುರಕ್ಕೆ 5 TMC ಅಂತೀರಿ, ಕೋಲಾರಕ್ಕೆ 5 TMC ಅಂತೀರಿ, ದೇವನಹಳ್ಳಿಗೆ 1.5 TMC ಅಂತೀರಿ, ಏರ್ಪೋರ್ಟ್ಗೆ ಅಂತೀರಿ, ಬೆಂಗಳೂರಿಗೆ ಅಂತೀರಿ, ಜನಕ್ಕೆ ಎಷ್ಟು ದಿನ ಮೋಸ ಮಾಡ್ತೀರಿ?